ನೋಡಿ ಈಗ ಆ ಪಕ್ಷ ಇವತ್ತು ಗೊಂದಲಗಳಿಂದ ಕೂಡಿದವೆ ಬೇರೆ ಪಕ್ಷಗಳು ಉದಾಹರಣೆಗೆ ರಾಜ್ಯದಲ್ಲಿ ಹೊಸ ವಿಧಾನಸಭೆ ಆಯ್ಕೆ ಆಗಿ ಮೇ 13ನೇ ತಾರೀಕು ಇವತ್ತಿಗೆ 100 ದಿನ ಕಳೆದಿದೆ ಸರಿನಾ 100 ದಿನ ಕಳೆದರೂ ಕೂಡ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಒಂದು ವಿರೋಧ ಪಕ್ಷದ ನಾಯಕರನ್ನ ನೇಮಕ ಮಾಡಲಿಕ್ಕೆ ಆಗದೆ ಇರುವಷ್ಟು ದುಸ್ಥಿತಿಯಲ್ಲಿ ಬಿಜೆಪಿ ಅವರು ಇದ್ದಾರೆ ಎಷ್ಟು ಗೊಂದಲದ ಗೂಡಾಗಿದೆ ಅವರಿಗೆ ಒಂದು ಸಂವಿಧಾನಾತ್ಮಕವಾದಂತ ಹುದ್ದೆ ವಿರೋಧ ಪಕ್ಷದ ನಾಯಕ ಅದನ್ನ ಭರ್ತಿ ಮಾಡೋದಕ್ಕೆ 100 ದಿನ ಆಗಿ ಕೂಡ ಇವತ್ತುವರೆಗೂ ಸಾಧ್ಯ ಆಗಿಲ್ಲದೆ ಇರೋದು ಇದು ಒಂದರ ರಾಜ್ಯಕ್ಕೆ ಅಪಮಾನ ಯಾಕೆ ಅಂದ್ರೆ ನಾವು ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ನಾವು ಅದನ್ನೇ ಫಾಲೋ ಮಾಡ್ತೀವಿ ಈ ವಿರೋಧ ಪಕ್ಷದ ನಾಯಕರು ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತಾರೆ ಅಂದ್ರೆ ಚೀಫ್ ಮಿನಿಸ್ಟರ್ ಗೆ ಆಲ್ಟರ್ನೇಟ್ ಆಗಿ ಕೆಲಸ ಮಾಡುವಂತ ಒಂದು ಜವಾಬ್ದಾರಿ ಅವರ ಮೇಲೆ ಇದೆ ಇವತ್ತು ನಾವು ಕರ್ನಾಟಕದಲ್ಲಿ ಗವರ್ನರ್ ಅಡ್ರೆಸ್ ಅನ್ನು ಪಾಸ್ ಮಾಡಿದೀವಿ ಅಸೆಂಬ್ಲಿಯಲ್ಲಿ ಕರ್ನಾಟಕದ ಬಜೆಟ್ ಅನ್ನು ಪಾಸ್ ಮಾಡಿದೀವಿ ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷದ ನಾಯಕರೇ ಇಲ್ಲ ಖಾಲಿ ಕುರ್ಚಿ ಬಿದ್ದಿದೆ ಬಿಜೆಪಿ ಅವರು ಎಷ್ಟು ಕಚ್ಚಾಟ ಆಂತರಿಕ ಕಚ್ಚಾಟದಲ್ಲಿ ಮುಳುಗಿದ್ದಾರೆ ಹಾಗೂ ಅಧಿಕಾರದ ಒಂದು ಗೊಂದಲದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಒಂದು ವಿರೋಧ ಪಕ್ಷದ ನಾಯಕರನ್ನು ಮಾಡಕ್ಕೆ ಆಗಿಲ್ಲ ಇಲ್ಲಿವರೆಗೆ ಹಾಗೆ ಅವರಿಗೆ ಪಕ್ಷದ ಅಧ್ಯಕ್ಷರು ಅದ ಆಂತರಿಕ ವಿಚಾರ ಬಿಡಿ ಆದರೆ ಅದನ್ನು ಮಾಡಕಾಗಿಲ್ಲ ಅವರಿಗೆ ಈ ತರ ಗೊಂದಲದ ಗೂಡಾಗಿರೋದ್ರಿಂದ ಸ್ವಾಭಾವಿಕವಾಗಿ ಅವರ ಕೆಲವು ಶಾಸಕರು ಅವರ ಪಕ್ಷದ ಮೇಲೆ ಆ ವಿಶ್ವಾಸ ಕಳ್ಕೊಂಡಿದ್ದಾರೆ ಹಾಗೆ ಜನತಾ ದಳದಲ್ಲೂ ಅಷ್ಟೇ ಅವರು ಒಂದೊಂದು ದಿನ ಆಕ್ಟಿವ್ ಇರ್ತಾರೆ ಮತ್ತೆ ಯಾವಾಗ ಆಕ್ಟಿವ್ ಆಗ್ತಾರೆ ಗೊತ್ತಿಲ್ಲ ಸೋ ಈ ಎಲ್ಲಾ ಕಾರಣಗಳಿಂದ ಇವತ್ತು ಕಾಂಗ್ರೆಸ್ ಬಹಳ ಜನಪರ ಆಡಳಿತ ಕೊಡೋದಿಕ್ಕೆ ಮಾತು ಜನರ ಮಾತು ನಿರೀಕ್ಷೆ ಈಡೇರಿಸೋದಿಕ್ಕೆ ದೃಢವಾದಂತ ಹೆಜ್ಜೆ ಇಟ್ಟಿರೋದ್ರಿಂದ ಸ್ವಾಭಾವಿಕವಾಗಿ ಬೇರೆ ಪಕ್ಷದ ಶಾಸಕರು ನಮ್ಮ ಕಡೆಗೆ ಬರೋದಿಕ್ಕೆ ಆಲೋಚನೆ ಮಾಡುತ್ತಾ ಇರಬಹುದು ನಾನು ಯಾರತ್ರ ಮಾತಾಡಿಲ್ಲ ನನಗೆ ಯಾವುದು ಫಸ್ಟ್ ಹ್ಯಾಂಡ್ ಇನ್ಫರ್ಮೇಷನ್ ಇಲ್ಲ ಸೋ ಆದ್ರೆ ನೋಡಿ ನಾನು ಇಲ್ಲದೇ ಇರೋ ಮಾಹಿತಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಒಟ್ಟಿನಲ್ಲಿ ಬೇರೆ ಪಕ್ಷಗಳಲ್ಲಿ ಇವತ್ತು ಸ್ಪಷ್ಟತೆ ಇಲ್ಲ ಗೊಂದಲದ ಗೂಡಾಗಿದವೆ ಅವರ ಭವಿಷ್ಯನೂ ಕೂಡ ಮಂಕಾಗಿದೆ ಸೋ ಈ ಎಲ್ಲಾ ಕಾರಣಗಳಿಂದ ಬಹುಶಃ ವಿಚಾರ ಮಾಡ್ತಾ ಇರಬಹುದು ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಸೋ ಹಾಗಾಗಿ ಇರಬಹುದು ಅದನ್ನ ಅದರ ಬಗ್ಗೆ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ತಗೊಳ್ತಾರೆ ನಾನು ಸೇರಿಸಿಕೊಳ್ಳಬೇಕು ಬಿಡಬೇಕು ಅಂತ ಹೇಳೋದಕ್ಕೆ ನಾನು ಅಂತ ಯಾವುದು ಸ್ಥಾನದಲ್ಲಿ ಇಲ್ಲ ಅದು ಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ಅಧ್ಯಕ್ಷರು ಮತ್ತು ಎಐಸಿಸಿ ನವರ ನಡುವೆ ಇರತಕ್ಕಂತ ವಿಚಾರ ನನಗಂತೂ ಪರ್ಸನಲ್ ಆಗಿ ಯಾರು ಬರ್ತೀವಿ ಅಂತ ನನ್ನತ್ರ ಮಾತಾಡಿಲ್ಲ ಹಾಗಾಗಿ ಅದರನ್ನ ನಾನು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅದು ಅವರ ವೈಯಕ್ತಿಕ ವಿಚಾರ ಬರ್ತೇವೆ ಅಂತ ಹೇಳಿದ್ರೆ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳನ್ನು ಸಂಪರ್ಕ ಮಾಡಬಹುದು ಬೆಳಿಗ್ಗೆ ಈಗ ಉಮ್ನಾಬಾದ್ ಅಲ್ಲಿ ತಾಲೂಕು ತಹಸೀಲ್ದಾರ್ ಕಚೇರಿಗೆ ಹಾಗೂ ಅಲ್ಲಿ ಭೂಮಿಯ ರೆಕಾರ್ಡ್ಸ್ ರೂಮ್ಗೆ ಹಾಗೂ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಮತ್ತು ಅಟಲ್ ಜನಸ್ನೇಹಿ ಕೇಂದ್ರದಲ್ಲಿ ನಾಡ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿ ಸಾರ್ವಜನಿಕರ ಜೊತೆಗೂ ಕೂಡ ಮಾತಾಡಿ ಅಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದೆ ಜನಕ್ಕೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಸ್ಥಳಕ್ಕೆ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟು ಅಲ್ಲಿ ಜನಗಳ ಜೊತೆನೂ ಇಂಟ್ರಾಕ್ಷನ್ ಮಾಡಿದ್ದಾನೆ ಅಧಿಕಾರಿಗಳ ಜೊತೆನೂ ಇಂಟ್ರಾಕ್ಷನ್ ಮಾಡಿದ್ದಾನೆ ವಿಷಯ ಹಾಗಾಗಿನೇ ತಮಗೂ ಯಾಕಂದರೆ ಅದು ಸರ್ಪ್ರೈಸ್ ವಿಸಿಟ್ ಆಗಿದ್ದರಿಂದ ತಮಗೂ ನಾನು ಲಾಸ್ಟ್ ಮಿನಿಟಲ್ಲಿ ತೀರ್ಮಾನ ಮಾಡಿ ಅಲ್ಲಿ ಹೋಗಿದ್ದರಿಂದ ತಮಗೂ ಇನ್ಫಾರ್ಮೇಷನ್ ಕೊಡೋಕ್ಕಾಗಿರಲಿಲ್ಲ ಅಲ್ಲಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸುಮಾರು ಸುಧಾರಣೆಗಳನ್ನು ತರಬೇಕಾದಂಥದ್ದನ್ನು ನಾವು ಗಮನಿಸಿದ್ದೇವೆ ಈಗ ಕಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಇದೆಲ್ಲ ಜನ ಎರಡೆರಡು ಬಾರಿ ಮೂರು ಬಾರಿ ಕಚೇರಿಗೆ ಸುತ್ತುವಂಥದ್ದು ಆಗ್ತಾ ಇದೆ ಅಂಥವುಗಳನ್ನೆಲ್ಲ ನಾವು ಯಾರು ಜನಕ್ಕೆ ಸ್ವಲ್ಪ ಮೊಬೈಲು ಅಂಥದ್ದು ಇಂಥದ್ದು ತಿಳುವಳಿಕೆ ಇದೆ ಅವ್ರಿಗೆಲ್ಲ ಮೊಬೈಲಲ್ಲೇ ಕೊಟ್ಬಿಡ್ಬೋದು ಸೊ ಹಾಗೆಯೇ ಸರ್ವರ್ ರೂಮ್ ಪ್ರಾಬ್ಲಮ್ ಇದೆ ಅಂತ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಅವರು ಕೂಡ ಅದನ್ನು ಅಲ್ಲಿ ಅಧಿಕಾರಿಗಳು ದೂರು ಹೇಳಿದ್ದಾರೆ ಹಾಗೆ ರೆಕಾರ್ಡ್ಸ್ ರೂಮ್ಗೆ ಭೇಟಿ ಕೊಟ್ಟಿದ್ದೆ ಅಲ್ಲಿ ಎಲ್ಲ ಹಳೆ ರೆಕಾರ್ಡ್ಗಳು 50 ವರ್ಷ 60 ವರ್ಷ 70 ವರ್ಷ ಆಗ್ತಾ ಬಂದಿದ್ದಾವೆ ಶಿಥಿಲಾವಸ್ಥೆಯಲ್ಲಿದ್ದಾವೆ ಅವುಗಳನ್ನು ನಾವು ತಕ್ಷಣ ಕಂಪ್ಯೂಟರೈಸ್ ಮಾಡಲಿಲ್ಲ ಅಂತ ಹೇಳಿದರೆ ಭವಿಷ್ಯದಲ್ಲಿ ಆ ರೆಕಾರ್ಡ್ಗಳು ಉಳಿತಾವ ಅನ್ನೋದು ಸಮಸ್ಯೆ ಇದೆ ಅದರಿಂದ ಭಾಳ ದೊಡ್ಡ ಅನಾಹುತ ಆಗುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ನೋಡಿ ಸ್ವಲ್ಪ ರೆಕಾರ್ಡ್ ರೂಮ್ಸನ್ನು ನಾವು ಡಿಜಿಟೈಸೇಷನ್ ಮಾಡಬೇಕು ಅನ್ನುವಂಥದ್ದು ನಾನಲ್ಲಿ ಪ್ರತ್ಯಕ್ಷವಾಗಿ ರೆಕಾರ್ಡ್ ರೂಮ್ಗೆ ಹೋಗಿ ನೋಡಿದಾಗ ನಮಗೆ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಈ ಥರ ಅಲ್ಲಿ ಜನಗಳ ಜೊತೆಗೂ ಕೂಡ ಇಂಟ್ರಾಕ್ಷನ್ ಮಾಡಿ
ಏನು ಸಮಸ್ಯೆಗಳಿದ್ದಾವೆ ಅವುಗಳಿಗೆ ಪರಿಹಾರ ಹುಡುಕುವಂತ ಕೆಲಸ ಉದ್ದೇಶ ಇಟ್ಕೊಂಡು ಇವತ್ತು ಸರ್ಪ್ರೈಸ್ ವಿಸಿಟ್ ಮಾಡಿದೆ ಉಮ್ನಾಬಾದ್ ತಾಲೂಕಿನಲ್ಲಿ ಅನೇಕ ಕಚೇರಿಗಳಿಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ